ಹಳ್ಳಿಯ ಹುಡುಗನ ಕನಸು, ವಿಲೇಜ್ ಬಾಯ್ಸ್ ಡ್ರೀಮ್. ಒಂದು ಹಳ್ಳಿಯ ಹುಡುಗನಿಗೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು. ಆದರೆ ಆತನ ಕುಟುಂಬ ದರಿದ್ರವಾಗಿದ್ದರಿಂದ ಶಾಲೆಗೆ ಹೋಗಲು ಹಣವಿರಲಿಲ್ಲ. ಹುಡುಗನ ಕನಸು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುವುದು. ಹುಡುಗನು ದಿನದ ಮುಖ್ಯ ಕೆಲಸಗಳನ್ನು ಮುಗಿಸಿದ ನಂತರ ಮನೆಗೆ ಹಿಂತಿರುಗಿ ತನ್ನ ಸ್ನೇಹಿತರ ಪುಸ್ತಕಗಳನ್ನು ಓದಿ ಶ್ರದ್ಧೆಯಿಂದ ಕಲಿತ. ಆತನ ಶ್ರಮದ ಫಲವಾಗಿ ಹುಡುಗನೆಂದು ರಾಜ್ಯ ಪರೀಕ್ಷೆಯಲ್ಲಿ ತೇರ್ಗಡೆಯಾದ. ಈ ಕಥೆ ನಮಗೆ ಪರಿಶ್ರಮ ಮತ್ತು ಸಾಧನೆಯ ಮಹತ್ವವನ್ನು ಕಲಿಸುತ್ತದೆ. ಬೆಳ್ಳಿಯ ಹಕ್ಕಿಯ ಕಥೆ, ದ ಸಿಲ್ವರ್ ಬರ್ಡ್ ಸ್ಟೋರಿ. ಒಂದು ಹಳ್ಳಿ ಹತ್ತಿರದ ಕಾಡಿನಲ್ಲಿ ಒಂದು ಬೆಳ್ಳಿಯ ಹಕ್ಕಿ ವಾಸಿಸುತ್ತಿತ್ತು. ಹಕ್ಕಿಗೆ ತನ್ನ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಬಯಕೆ ಇತ್ತು. ಹಕ್ಕಿಯು ಪ್ರತಿದಿನವೂ ಹುಮ್ಮಸ್ಸಿನಿಂದ ಬೆಳಗ್ಗೆ ಬೇಟೆಗೆ ಹೋಗುತ್ತಿತ್ತು. ದಿನದ ಒಂದು ಸಮಯದಲ್ಲಿ ಅವಳು ಒಂದು ದೊಡ್ಡ ಮೀನು ಹಿಡಿಯಿತು ಮತ್ತು ಅದನ್ನು ಮಾರಾಟ ಮಾಡಿತು. ಆ ಹಣವನ್ನು ಬಳಸಿ ತನ್ನ ಕುಟುಂಬಕ್ಕೆ ಅಗತ್ಯ ವಸ್ತುಗಳನ್ನು ಒದಗಿಸಿತು. ಈ ಕಥೆ ನಮಗೆ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ದೊಡ್ಡ ಸಾಧನೆಗಳನ್ನು ಮಾಡಬಹುದು ಎಂಬುದನ್ನು ನೆನಪಿಸುತ್ತದೆ. ಬದಲಾದ ಜೀವನ, ಚೇಂಜ್ ಲೈಫ್. ಸೀತಾ ಎಂಬ ಹೆಣ್ಣುಮಗಳಿಗೆ ಜೀವನದಲ್ಲಿ ದೊಡ್ಡ ಬೆಳವಣಿಗೆಯನ್ನು ಮಾಡಲು ಇಷ್ಟವಿತ್ತು. ಆದರೆ ಆಕೆ ಗೃಹಿಣಿಯಾದಾಗ ಆಕೆ ತನ್ನ ಕನಸುಗಳನ್ನು ತ್ಯಜಿಸಬೇಕಾಯಿತು. ಒಂದು ದಿನ ಆಕೆ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ದುಡಿಯಲು ತೀರ್ಮಾನಿಸಿತು. ಸೀತಾ ಇಂಟರ್ನೆಟ್ನ ಮೂಲಕ ಸಣ್ಣ ವ್ಯವಹಾರವನ್ನು ಪ್ರಾರಂಭಿಸಿದಳು ಮತ್ತು ಅದನ್ನು ಬೆಳೆಸಿದಳು. ಆಕೆ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಹಣವನ್ನು ಸಂಪಾದಿಸಿತು. ಈ ಕಥೆ ನಮಗೆ ಸಂಕಟಗಳಲ್ಲಿ ನಿಲ್ಲದಿರುವ ಮಹತ್ವವನ್ನು ಕಲಿಸುತ್ತದೆ. ಪರಿವಾರದ ಶಕ್ತಿ, ಫ್ಯಾಮಿಲಿ ಸ್ಟ್ರೆಂಗ್ತ್. ಗಂಗಾಧರ ಮತ್ತು ಅವನ ಕುಟುಂಬವು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿತ್ತು. ಅವರು ದರಿದ್ರರಾಗಿದ್ದರು, ಆದರೆ ಪರಸ್ಪರ ಪ್ರೀತಿ ಮತ್ತು ಬೆಂಬಲವು ಅವರಿಗೆ ತೃಪ್ತಿಯನ್ನೂ ಶಕ್ತಿಯನ್ನೂ ನೀಡುತ್ತಿತ್ತು. ಒಮ್ಮೊಮ್ಮೆ ಅವರು ಅನೇಕ ಆರ್ಥಿಕ ತೊಂದರೆಗಳನ್ನು ಎದುರಿಸಿದರು, ಆದರೆ ಅವರೆಲ್ಲರೂ ಒಂದಾಗಿ ನಿಂತು ಸಮಸ್ಯೆಗಳನ್ನು ಪರಿಹರಿಸಿದರು. ಈ ಕಥೆ ನಮಗೆ ಪರಿವಾರದ ಪ್ರೀತಿ ಮತ್ತು ಬೆಂಬಲವು ಜೀವನದಲ್ಲಿ ಬಹಳ ಮುಖ್ಯವೆಂಬುದನ್ನು ಕಲಿಸುತ್ತದೆ.